ಎಸ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಮ್ ಎಸ್ ಎಜುಕೇಷನ್ ಲವ್ ನಾವು ಈ ವಿಡಿಯೋದಲ್ಲಿ ಬಿಸ್ನೆಸ್ ರೆಗ್ಯುಲೇಷನ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀವಿ ಸೊ ಕ್ವೆಷನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಬರುತ್ತೆ ನಂತರ ಯಾವ ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಕ್ವಶನ್ ಬರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಿಮಗೆ ಟೋಟಲ್ ಹಂಡ್ರೆಡ್ ಮಾರ್ಸಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಥಿಯರಿ ಇರುತ್ತೆ ಅದರಲ್ಲಿ ಸೆಕ್ಷನ್ ಎಯಲ್ಲಿ ಫೈವ್ ಕ್ವಶನ್ಸ್ ಬರೀಬೇಕಾಗತ್ತೆ ಟೂ ಮಾರ್ಕ್ಸ್ದು ಟೆನ್ ಮಾರ್ಕ್ಸ್ ಹಾಗೆ ಸೆಕೆಂಡ್ ಸೆಕ್ಷನ್ ಅಂದರೆ ಸೆಕ್ಷನ್ ಬಿ ಅಲ್ಲಿ ಫೋರ್ ಮಾರ್ಕ್ಸ್ ಇರುತ್ತೆ ಔಟ್ ಆಫ್ ಫೈ ಕ್ವಶನ್ಸ್ ಯೂನಿಟ್ ರೈಟ್ ತ್ರೀ ಕ್ವಶನ್ಸ್ ಹಾಗೆ ಟೆನ್ ಮಾರ್ಕ್ಸ್ದು ಸಹ ಮೂರು ಬರಿಬೇಕಾಗತ್ತೆ ಇನ್ನು ಏಯ್ಟ್ ಮಾರ್ಕ್ಸ್ದು ಒಂದು ಬರೀಬೇಕಾಗತ್ತೆ ಇದು ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಸಬ್ಜೆಕ್ಟ್ದು ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ದು ಇನ್ನು ಯಾವ ಯಾವ ಚಾಪ್ಟ್ರಲ್ಲಿ ಯಾವ ಯಾವ ಎಷ್ಟು ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಬ್ಲೂ ಪ್ರಿಂಟ್ನ ನೋಡ್ತಾ ಇದ್ದೀವಿ ಫಸ್ಟ್ ಮಾಡ್ಯೂಲಲ್ಲಿ ಸೆಕೆಂಡ್ ಥರ್ಡ್ ಫೋರ್ತ್ ಮಾಡ್ಯೂಲ್ಸ್ ಇದೆ ಟೋಟಲ್ ಫೈವ್ ಅಲ್ಲಿ ನಿಮಗೆ ಬರುವಂತಹ ಕ್ವೆಶನ್ಸ್ ನೋಡೋಣ ನಿಮ್ಮ ಫಸ್ಟ್ ಮಾಡ್ಯೂಲ್ ಸೊ ಅಂದರೆ ಔಟ್ ಆಫ್ ಸೆವೆನ್ ಕ್ವೆಶನ್ಸ್ ಸೆಕ್ಷನ್ ಅಲ್ಲಿ ಔಟ್ ಆಫ್ ಸೆವೆನ್ ಕ್ವಶನ್ಸ್ ಯುನಿಟ್ ರೈಟ್ ಫೈವ್ ಕ್ವಶನ್ಸ್ ಟೆನ್ ಮಾರ್ಕ್ಸ್ ಬರುತ್ತೆ ಇನ್ನು ಸೆಕ್ಷನ್ ಬಿ ಅಂದರೆ ನಾಲ್ಕು ಮಾರ್ಕ್ಸ್ ಕ್ವಶನ್ನು ಅದು ಐದು ಕ್ವೆಶನ್ ಕೇಳಿರ್ತಾರೆ ನೀವು ಮೂರು ಕ್ವಶನ್ ಬರೀಬೇಕಾಗತ್ತೆ ಸೊ ಮೂರು ಕ್ವಶನ್ನು ಯಾವ ರೀತಿ ನೋಡಿ ಎಲ್ಲ ಚಾಪ್ಟರ್ಲೂ ಒಂದೊಂದಿದೆ ಹಾಗೆ ಫೈ ಕ್ವಶನ್ಸು ಟೆನ್ ಮಾರ್ಕ್ಸ್ ಇರುತ್ತೆ ಎಲ್ಲ ಚಾಪ್ಟರ್ಲೂ ಒಂದೊಂದು ಕ್ವಶನ್ ಇದೆ ನೋಡಿ ಕ್ಲೀನಾಗಿ ನೋಡಿ ಮಕ್ಕಳೇ ಫೈ ಕ್ವಶನ್ಸಲ್ಲಿ ತ್ರೀ ಕ್ವಶನ್ಸ್ ಬರೀಬೇಕಾಗತ್ತೆ ಹಾಗೆ ಸೆಕ್ಷನ್ ಡಿಯಲ್ಲಿ ಔಟ್ ಆಫ್ ಟು ಒನ್ ಕ್ವಶನ್ ಬರೀಬೇಕಾಗತ್ತೆ ಇನ್ನು ನಮ್ಮ ಚಾನಲಲ್ಲಿ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಬರಬೇಕು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು